ಹೆಲ್ಮೆಟ್ ಬಂದು ನನಗೆ 600 ರುಪೀಸ್ ಆಯಿತು. ಇದನ್ನು ತೆಗಿಬೇಕು, ಇದು ನಮ್ಗೆ ಎಸ್ ಎಂ ಕೆ ತರ ಎಲ್ಲ ಬರಲ್ಲ ಬಟ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡಿದ್ದೀರಾ ಅನ್ಕೋತೀನಿ, ಇದು ನನ್ನ ಹೆಲ್ಮೆಟು ಎಸ್ ಎಂ ಕೆ. ಇದು ನಾನು ರಿವ್ಯೂ ಮಾಡಿದ್ದೆ ಲಾಕ್ಡೌನಲ್ಲಿ. ಇದು ರಿವ್ಯೂ ಮಾಡಬೇಕಾದ್ರೆ ಇನ್ನೊಂದು ಸರಿ ಇನ್ನೊಂದು ಹೇಳಿದ್ದೆ ನಾನು, ಏನಂದರೆ ನಾರ್ಮಲ್ ಆಗಿ ಇದು ಈ ಹೆಲ್ಮೆಟ್ ಬಂದು ನನಗೆ ಲಾಂಗ್ ರೈಡ್ಸ್ಗೆಲ್ಲ ಯೂಸ್ ಆಗುತ್ತೆ, ಆಮೇಲೆ ಸಿಟಿ ಓಡಾಡೋಕ್ಕೆ ಇನ್ನೊಂದು ಹೆಲ್ಮೆಟ್ ಇಟ್ಕೊಂಡಿದ್ದೀನಿ, ಅದನ್ನ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಅಂತ. ಸೊ ಆ ಹೆಲ್ಮೆಟ್ನ ನಾನು ನಿನ್ನೆ ಪೋಸ್ಟ್ ಮಾಡಿದ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನೋಡಿರ್ತೀರ ಅನ್ಕೋತೀನಿ. ತೊಗೊಬರ್ತಾ ಇದೆ, ಫ್ರೆಂಡ್ ಮನೇಲಿ ಇಟ್ಟಿದ್ದೆ. ಸೊ ಅಲ್ಲಿಂದ ತಗೊಬಂದು ಇಲ್ಲಿ ಈಗ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ಹೆಲ್ಮೆಟು, ಏನು, ಎಷ್ಟು ಕೊಟ್ಟೆ, ಏನು ಮಾಡಿದೆ ಅಂತ. ಇವಾಗ ಆ ಹೆಲ್ಮೆಟ್ನ ತೊಗೊಂಡು ಬಂದಿದ್ದೀನಿ, ಈಗ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ, ನಮ್ಮ ಮನೆ ಅಥವಾ ಲೋಕಲ್ಗೆ ಯೂಸ್ ಮಾಡೋ ಹೆಲ್ಮೆಟು. ಈ ಹೆಲ್ಮೆಟು ತುಂಬಾ ಕಮ್ಮಿ ಬೆಲೆಗೆ ನನಗೆ ಸಿಕ್ತು, ಒಂದು ವೇಗದು. ಈಗ ನೀವು ನಾರ್ಮಲಾಗಿ ಗೂಗಲ್ಗೆ ಹೋಗಿ ನೋಡಿಬೇಕಾದ್ರೆ ವೇಗ ಒಬ್ಬದೇ ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳಿದೆ. ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಅಫೋರ್ಡ್ ಮಾಡೋಕ್ಕೆ ಆಗೋದು ಒಂದು ಫುಲ್ ಫೇಸ್ ಹೆಲ್ಮೆಟ್ ಅಂದರೆ ಅದು ವೇಗ ಕಂಪ್ನಿಯಿಂದಲೇ ಸಿಗೋದು. ಒಂದು ರೇಂಜ್ ಚೆನ್ನಾಗಿದೆ ಹೆಲ್ಮೆಟು, ಆ ಥರ ಎಲ್ಲ ಏನು ಎಸ್ ಎಮ್ ಕೆ ಅಷ್ಟೆಲ್ಲ ಏನಿಲ್ಲ, ಬಟ್ ಹೆಲ್ಮೆಟ್ ಚೆನ್ನಾಗಿದೆ. ಸೊ ಹೋಗಿ ನೋಡಿ ನೀವು ತೊಗೋಬೋದು ವೇಗಾಸ್ನ. ಬಟ್ ನನಗೆ ಇದು ಕಮ್ಮಿಗೆ ಸಿಕ್ತು, ಎಲ್ಲಿ ಸಿಕ್ತು, ಏನು ಸಿಕ್ತು, ಏನು ಕತೆ ಎಲ್ಲ ಹೇಳೋಣ. ಸೊ ಸದ್ಯಕ್ಕೆ ಇವಾಗ ಅನ್ಬಾಕ್ಸ್ ಮಾಡಿಬಿಡೋಣ. ಒಂದು ಕವರ್ ಜೊತೆಗೆ ಈ ಡಬ್ಬ ಬಿಸ. ಸೊ ಹೆಲ್ಮೆಟು ಈ ಥರ ಇದೆ. ನಾರ್ಮಲಾಗಿ ಇದಕ್ಕಿನ್ನ ಮೌಂಟಿಂಗ್ ಎಲ್ಲ ಮಾಡಬೇಕು, ಅದಾದಮೇಲೆ ಒಂದು ಏನೋ ಕಾರ್ಡ್ಸ್ ಕೊಟ್ಟಿದ್ದಾರೆ, ನಾವೆಲ್ಲ ಯಾವುದು ತೆಗೆದಿಲ್ಲ. ಸೊ ಹೆಲ್ಮೆಟು ಚೆನ್ನಾಗಿದೆ, ಇದು ಅಷ್ಟೇನು ಇದಿಲ್ಲ. ಬಟ್ ಮಳೆಗಾಲಕ್ಕೆ ಇದೇನು ಯೂಸ್ ಆಗೋದಿಲ್ಲ, ಇಲ್ಲೆಲ್ಲ ಫುಲ್ ಫಾಗ್ ಕುತ್ಕೊಬಿಡುತ್ತೆ. ಇದು ಓಪನ್ ಮಾಡಿ ಹಂಗೆ ಓಡಿಸ್ಕೋಬೇಕು, ಸಿಟಿಲಲ್ವಾ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ, ಫುಲ್ ಮ್ಯಾಟ್ ಫಿನಿಷಿಂಗ್ ಇದೆ. ಸ್ವಲ್ಪ ಸ್ಟಿಕ್ಕರಿಂಗ್ ಇಕ್ಕರಿಂಗ್ ಎಲ್ಲ ಮಾಡಿಸ್ಬೇಕು. ಇದಕ್ಕೆ ಸ್ಟಿಕ್ಕರ್ಗೆ ನಮ್ಮ ಒಬ್ಬರಿದ್ದಾರೆ ಚಿಕ್ಕ ಶಾಪ್ ಅಂತ, ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ, ಅವ್ರ ಹತ್ರ ಹೋಗ್ಬೇಕು. ಫುಲ್ ಬ್ರೋ ಡಿಸೈನ್ ಮಾಡಿಕೊಟ್ಬಿಡಿ ಅಂತ. ಇವೆಲ್ಲ ಬೇಗ ಏನು ಚೆನ್ನಾಗಿಲ್ಲ ಇದು ನೋಡೋಕ್ಕೆ, ಫುಲ್ ಡಿಸೈನ್ ಮಾಡಿಸ್ಕೊಂಡು ತೋರಿಸ್ತೀನಿ ನೋಡಿ, ಒಂದು ಯಾವುದಾದ್ರು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವಾಗ ಗೊತ್ತಾಗುತ್ತೆ. ಸೊ ಹೆಲ್ಮೆಟ್ಗೆ ನಿಮಗೆ ನಾರ್ಮಲಾಗಿ ಹೆಲ್ಮೆಟ್ ನೋಡ್ತಿದ್ದೀರಾ ಅನ್ಕೋತೀನಿ. ಇಲ್ಲಿ ನೋಡಿ, ಒಳಗಡೆ ಪ್ಯಾಡಿಂಗ್ಸ್ ಎಲ್ಲ ಇದೆಯಲ್ಲ, ಇದು ನಮ್ಮ ಎಸ್ ಎಮ್ ಕೆ ಥರ ಎಲ್ಲ ಬರಲ್ಲ. ಬಟ್ ಇದನ್ನು ಒಂದು ರೇಂಜ್ಗೆ ಇಷ್ಟವು ತಡೆಯುತ್ತೆ, ಇಲ್ಲಿವರೆಗೂ ತಡೆಯುತ್ತೆ. ಬಟ್ ನಮ್ಮ ಎಸ್ ಎಮ್ ಕೆ ಬಂದು ಇದು ನೋಡಿ. ಸೊ ಎಸ್ ಎಮ್ ಕೆ ಬಂದು ನನಗೆ ಇಲ್ಲಿವರೆಗೂ ಹಿಂಗೆ ಪ್ರೆಸ್ ಆಗುತ್ತೆ. ಬಟ್ ಈ ಹೆಲ್ಮೆಟ್ ಎಲ್ಲ ಬಂದು ಇಷ್ಟೇ ಆಗೋದು, ಫುಲ್ ಇಲ್ಲಿವರೆಗೂ ಎಲ್ಲ ಬಂದು ಸಹ ಇದು ಮಾಡಲ್ಲ. ಮತ್ತೆ ಅಷ್ಟು ಏನು ಸೇಫ್ಟಿ ಇಲ್ಲ, ಬಟ್ ಸಿಟೀಸ್ಗೆ ಆರಾಮಾಗಿ ಹಾಕೋಬೋದು ಅಂತ ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಕಾರ್ಡ್ ಇದೆ. ಸೊ ಈ ಕಾರ್ಡು ಏನೇನಿದೆ ಕಾರ್ಡಲ್ಲಿ? ಹೆಂಗೆ ಯೂಸ್ ಮಾಡಬೇಕು ಹೆಲ್ಮೆಟು ಅಂತ ಹೇಳಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳೋದು ಹೆಂಗೆ, ಏನು ಕತೆ ಅಂತ. ಇಲ್ಲಿಂದ ಒಂಚೂರು ವೆಂಟಿಲೇಷನ್ ಎಲ್ಲ ಇದೆ ನೋಡಿ. ಸೊ ಚೆನ್ನಾಗಿದೆ, ಇಲ್ಲಿ ಗಾಡಿ ಆಡುತ್ತೆ ಸ್ವಲ್ಪ, ಸಿಟಿಲಿ ಓಡಿಸ್ಬೇಕಾದ್ರೆ ಗಾಡಿ ಆಡಬೇಕಿದು, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ಸೊ ನಮಗೆ ಸದ್ಯಕ್ಕೆ ಇಷ್ಟು ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೇಂಜಿಗೆ ಬರುತ್ತೆ, ಸಾಕು ನನಗೆ. ಇಷ್ಟ ತುಂಬ ಚಿಕ್ಕದಾಯಿತು ಅನ್ನಿಸ್ತು, ಬಟ್ ಇಲ್ಲ, ಅದು ಅಷ್ಟೇ ಇರಬೇಕು. ತುಂಬ ದೊಡ್ಡದಾಗ್ಬಿಟ್ರೆ ಲೂಸ್ ಆಗುತ್ತೆ, ನನಗೆ ಫೇಸಿಗೆ ಕರೆಕ್ಟ್ ಆಗಿದೆ. ಮಾಸ್ಕ್ ಹಾಕೊಂಡಿದ ತಕ್ಷಣ ಫುಲ್ ಫಿಟ್ ಆಗಿರುತ್ತೆ. ಇದು ಒಳಗಡೆ ಕುಷನ್ ಎಲ್ಲ ಸ್ವಲ್ಪ ಸಾಫ್ಟ್ ಇದೆ, ಆ ರೇಂಜ್ಗೇನಿಲ್ಲ. ಕೊಟ್ಟಿರೋ ಅಮೌಂಟ್ಗೆ ತುಂಬಾ ಓಕೆ ಅನ್ಬೋದು. ಎಸ್ ಎಮ್ ಕೆದು ವೀಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಸೊ ಎಷ್ಟೊಂದು ಜನ ಕೇಳಿದ್ರು, ಬ್ರೋ ಅದು ಯಾವ್ದು ಮನೇಲಿ ಯೂಸ್ ಮಾಡ್ತೀನಿ ಅಂದ್ರೆಲ್ಲ ತೋರಿಸಿ ಬೇಗ ಆದಷ್ಟು ಅಂತ. ಸೊ ಅದಕ್ಕೆ ಹೆಲ್ಮೆಟ್ನ ಬೇಗ ಹೋಗಿ ತೊಗೋಬಾರ್ದು ಅಂದ್ಬಿಟ್ಟು ಟೈಮ್ ಆಗಿದ ತಕ್ಷಣ ಹೋಗಿ ತೊಗೊಬಂದಿದ್ದೀನಿ. ಸೊ ನೋಡ್ಬೋದು ನೀವು, ನಿಮಗೂ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ ಹೆಲ್ಮೆಟ್ ಬಗ್ಗೆ ಎಲ್ಲ. ಸೊ ಹೆಲ್ಮೆಟ್ ವೇರ್ ಮಾಡಬೇಕಾದ್ರೆ ಯಾವತ್ತೂ ಲಾಕ್ ಯೂಸ್ ಮಾಡಿ. ಸೊ ನೀವು ಬಿದ್ದಾಗ ಹೆಲ್ಮೆಟ್ಟು ನಿಮ್ಮ ತಲೆಯಿಂದ ವಾಪಸ್ ಹೋಗಲ್ಲ, ಆವಾಗ ಸ್ವಲ್ಪ ಸೇಫ್ಟಿ ಆಗಿರುತ್ತೆ. ಈಗ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಏನು ಅಂದರೆ ಇದನ್ನು ತೆಗಿಬೇಕು. ಸೊ ನೋಡೋಕ್ಕೆ ಒಂದು ರೇಂಜ್ಗೆ ಪರವಾಗಿಲ್ಲ, ಈ ವೇಗಾಗಿದೆ ಎಲ್ಲ ನೋಡೋಕ್ಕೆ ಚೆನ್ನಾಗಿಲ್ಲ. ಇವೆಲ್ಲ ಫುಲ್ ಸ್ಟಿಕ್ಕರಿಂಗ್ ಮಾಡಿಸ್ಬಿಟ್ಟು ಯಾವುದೋ ಒಳ್ಳೆ ಹೆಲ್ಮೆಟ್ ಇದಾಕ್ಸ್ಬಿಡ್ತೀನಿ. ಆಮೇಲೆ ನೋಡಿ, ಇಲ್ಲಿ ಐ ಎಸ್ ಐ ಇದೆ, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಐ ಎಸ್ ಐ ಡಾಟು ಅವೆಲ್ಲ ಏನು ಅಂತ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು ಆ ವೀಡಿಯೋದಲ್ಲಿ, ನಾನು ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಯಾವ ಥರದ್ದು ಏನೇನು ಇದು ಬರುತ್ತೆ ಸರ್ಟಿಫಿಕೇಶನ್ಸ್ ಹೆಲ್ಮೆಟ್ಗೆ, ಯಾವ್ಯಾವ ಥರದ ಹೆಲ್ಮೆಟ್ನ ತೊಗೋಬೇಕು, ಏನೇನು ಮಾಡಬೇಕು ಅಂತ. ಹೋಗಿಲ್ಲ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಇರುತ್ತೆ, ಹೋಗಿ ನೋಡ್ಕೊ ಬಂದ್ಬಿಡಿ. ಓಕೆನಾ, ಹೇಳ್ಕೊಳ್ಳೋ ಥರ ಎಲ್ಲ ಏನು ಹೆಲ್ಮೆಟು ಎಕ್ಸ್ಪ್ಲೇನ್ ಮಾಡೋ ಥರ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಚೆನ್ನಾಗಿದೆ, ಆರಾಮಾಗಿ ವೇರ್ ಮಾಡ್ಬೋದು ಸಿಟಿಗೆ. ನೀವು
ಮೌಂಟ್ ಮಾಡ್ಕೋಬೇಕಾದ್ರೆ ನೋಡ್ಕೊಡಿ, ನಾನು ಇಂಟರ್ಕಾಮ್ ಒಂದು ಯಾವುದು ಇದು ಮಾಡಬೇಕು, ಅದೇ ಇಂಟರ್ಕಾಮ್ ಹಾಕೋದಕ್ಕೆಲ್ಲ ಇದಕ್ಕೇನು ಇದಿಲ್ಲ. ಸೊ ಇದು ಯಾವುದು ಪ್ಯಾಡ್ಸ್ ಓಪನ್ ಆಯಿತು ನೋಡಿ, ಬೇಕಾದ್ರೆ ಈ ಪ್ಯಾಡ್ ಈ ಥರ ಓಪನ್ ಆಗುತ್ತೆ, ಇದು ನೋಡಿ ಇದು ಪ್ಯಾಡ್ ಓಪನ್ ಆಗುತ್ತೆ. ಬಟ್ ಇದಕ್ಕೆ ಲಾಕ್ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಒಂದು ಓಪನಿಂಗ್ ಥರ ಇರುತ್ತೆ. ಬೇಕಾ ಮೈಕಿಗೆ ಸೆಟಪ್ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ಚಿಕ್ಕದಾಗಿ ಜುಗಾಡ್ ಗಿಗಾಡ್ ಮಾಡಿ ಮೈಕ್ನ ಹಾಕ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಮೈಕ್ ಹಾಕೋಕ್ಕಾಗಿಲ್ಲ ಅಂದರೆ ಎವ್ರಿ ತಲೆನೋ ಆಗೋಗುತ್ತೆ, ಗೊತ್ತು ಆಗುತ್ತಾ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇದಕ್ಕೆ ಮೈಕ್ ಸೆಟಪ್ ಎಲ್ಲ ಮಾಡಿ ಸಿಟಿ ಯೂಸ್ ಮಾಡೋದಕ್ಕೆ ಹೆಲ್ಮೆಟು ತುಂಬ ಸಾಕದಾಗಿದೆ. ಸೊ ಈ ಹೆಲ್ಮೆಟ್ ಬಂದು ನನಗೆ 600 rupees ಆಯಿತು. 600 ಎಲ್ಲಪ್ಪ ಸಿಕ್ತು ಅಂದರೆ, ನಾರ್ಮಲ್ ಆಗಿ ಇದು ಬಂದು ಆಚೆ ಕಡೆ ಅಂಗಡಿಗಳಲ್ಲೆಲ್ಲ 800-900 ಇದೆ. ಮೋಸ್ಟ್ಲಿ 1000 ಇರಬೇಕು ಅಂದ್ಕೋತೀನಿ, ನನಗೂ ಗೊತ್ತಿಲ್ಲ. ಬಟ್ ಯಾಕಂದರೆ ಅದು MRP ಮೇಲೆ ಎಷ್ಟಿತ್ತು ಗೊತ್ತಾ, 1000 ಏನೋ ಇದೆ. ಸೊ ನಿಮ್ಗೆ ಆಚೆ ಕಡೆ ಅಂಗಡಿಗೆ ಹೋದೂ ನಿಮಗೆ ಆಗುತ್ತೆ, ಎಷ್ಟು 800 ಆದರೂ ಈಸ್ಕೋತಾರೆ. ಬಟ್ ನನಗಿದು 600 ಸಿಕ್ತು. ಸೊ 200 rupees ಕಮ್ಮಿ ಆಯಿತು. ಎಲ್ಲಿಂದ ತರಿಸ್ದೆ ಅಂದರೆ ಕ್ಯಾಂಟೀನಿಂದ ತರಿಸ್ದೆ, ಮಿಲ್ಟ್ರಿ ಕ್ಯಾಂಟೀನಿಂದ. ಸೊ ಅದಕ್ಕೆ ಒಂದು ರೇಂಜ್ ಕಮ್ಮಿ ಆಗಿದೆ, ಏನು ಪರವಾಗಿಲ್ಲ, ಚೆನ್ನಾಗಿದೆ. ಸಿಟಿಲೆ ಹಾಕ್ಕೊಂಡು ಓಡಾಡೋದಕ್ಕೆ ಹೆಲ್ಮೆಟ್ ತುಂಬಾ ಚೆನ್ನಾಗಿದೆ. ಬಟ್ ನಿಮಗೆ ಲಾಂಗ್ ರೈಡ್ಸ್ಗೆಲ್ಲ ಇದನ್ನ ಪ್ರಿಫರ್ ಮಾಡೋದಿಲ್ಲ ಈ ಥರ ಹೆಲ್ಮೆಟ್ನ. ಒಂದು ಸ್ವಲ್ಪ ಚೀಪ್ ಕ್ವಾಲಿಟಿ ಇದೆ, ಇದು ಲಾಂಗ್ ರೈಡ್ಗೆ ಚೀಪು, ಗೊತ್ತಾಯ್ತಾ. ನಿಮಗೆ ಸಿಟಿ ಓಡಿಸೋದಕ್ಕೆ ತುಂಬ ಒಳ್ಳೆ ಕ್ವಾಲಿಟಿನೇ ಇದೆ, ಚೆನ್ನಾಗಿದೆ. ನೀವು ಲಾಂಗ್ ಹೋದಾಗೂ ತೊಗೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅದು ರಿಸ್ಕ್ಗಳೆಲ್ಲ ಇರ್ತವೆ. ಸೊ ಬೇಡ, ಲಾಂಗ್ ಹೋಗಬೇಕು ಅಂದಾಗ ಈ ಥರ ಯಾವುದಾದ್ರು ಚೆನ್ನಾಗಿರೋ ಹೆಲ್ಮೆಟ್ ತೊಗೊಳ್ಳಿ. ಫುಲ್ ಫೇಸ್ ಕವರ್ ಆಗಬೇಕು, ನೀವು ಕ್ರ್ಯಾಶ್ ಆದು ರೈನ್ ಬಂದು ಏನೇ ಅದು ತಡೆಯೋ ಥರ ಇರಬೇಕು. ಇದು ಮಳೆ ಬಂದರೆ ತಡೆಯಲ್ಲ, ಒಳಗಡೆ ಎಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲೆಲ್ಲ ನೀರು ಬಂದುಬಿಡುತ್ತೆ. ಸೊ ಒಳ್ಳೆ ರೋದನೆಗಳು ಶುಚ್ಕೋಗ್ಬಿಡ್ತವೆ ಇದು, ಇಲ್ಲೆನಾದ್ರು ರಬ್ಬರ್ ಗಿಬ್ಬರ್ ಎಲ್ಲ ಹಾಕ್ಸಿ ಎಲ್ಲ ಮಾಡಬೇಕು. ನೋಡೋಣ, ಇವೆಲ್ಲ ಬಿಚ್ಚಿ ಜುಗಾಡೆಲ್ಲ ಮಾಡ್ತೀನಿ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಹೆಲ್ಮೆಟ್ ತರಿಸು, ಅಲ್ಲಿಂದ ಹೆಲ್ಮೆಟ್ 600 rupees ಆಯಿತು. ನೀವು ಈ ಥರ ಹೆಲ್ಮೆಟ್ ತೊಗೋಬೇಕು ಅಂದರೆ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಒಂದೊಂದ್ಸಲಿ ಅವೈಲೇಬಲ್ ಇರುತ್ತೆ, ಒಂದೊಂದ್ಸಲಿ ಅವೈಲೇಬಲ್ ಇರೋದಿಲ್ಲ, ನನಗೆ ಗೊತ್ತಿಲ್ಲ. ಇತ್ತು ಅಂದಾಗ ತೊಗೊಳ್ಳಿ, ಇಲ್ಲಾಂದರೆ ನಿಮಗೆ JC ರೋಡು ಎಲ್ಲಾದರೂ ಆಚೆ ಕಡೆ ಹೋದಾಗ ಬೇಗ ಬೇಸಿಕ್ ಹೆಲ್ಮೆಟ್ ಕೇಳಿದ್ರೆ ಇದನ್ನು ತೋರಿಸ್ತದೆ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಮುಂಚೆ ನಿಮ್ಗೊಂದು ಹೇಳೋದು ಏನು ಅಂದರೆ, ಎಲ್ಲೇ ಹೋಗಿ ಇಲ್ಲೇ ಮನೆ ಹತ್ರ ಒಂದು 5 ನಿಮಿಷ 10 ನಿಮಿಷ ಓದುವನ್ನು ಹೆಲ್ಮೆಟ್ ಹಾಕ್ಕೊಂಡು ಹೋಗಿ, ಸೇಫ್ಟಿ ಇರುತ್ತೆ. ನಾನು ಹೆಲ್ಮೆಟ್ ಹಾಕದೆ ಎಷ್ಟೋ ಸಲ ಹೋಗಿದ್ದೀನಿ, ಬಟ್ ಒಂದೊಂದ್ಸಲಿ ಏನಾದರೂ ಆದರೆ ನಾವೇ ಸಫರ್ ಮಾಡಬೇಕು. ಈಗ ನೋಡಿ ನಮ್ಮ ಸಂಚಾರಿ ವಿಜಯ್ ಅವರು ಹೆಲ್ಮೆಟ್ ಹಾಕಿದ್ದು ಸೇಫ್ ಆಗಿರ್ತಿದ್ದು, ಇಲ್ಲ ಹೆಲ್ಮೆಟ್ ಹಾಕದೇ ಏನು ಆಗ್ತಿಲ್ಲ, ಏನು ಹೇಳೋಕೆ ಆಗೋದಿಲ್ಲ ಅದು. ಯಾಕಂದರೆ ಒಂದೊಂದ್ಸಲಿ ಇಲ್ಲಿ ಇರುತ್ತೆ, ಬಟ್ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ ಆಗಿದೆ ಅಷ್ಟೇ ಅದು ಹೇಳೋದು. ಅದು ಚೆನ್ನಾಗಿದೆ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ ಆಗಿರಿ, ಹುಷಾರಾಗಿರಿ, ಮನೆಯಲ್ಲೇ ಇದೆ, ಜಾಸ್ತಿ ಆಚೆ ಓಡಾಡ್ಕೋಬೇಡಿ. ಏನಾದರೂ ಅವಶ್ಯಕತೆ ಇದೆ ಮಾತ್ರ ಆಚೆ ಓಡಾಡಿ, ಆಟಗಳು ಆಡಬೇಡಿ, ಸುಮ್ಮನೆ ಆಚೆ ಓಡಾಡಿ, ಸರಿನಾ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಾಯ್.